ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನಸಂಗ್ರಹ ಮಾತನಾಡು. ಪವಿತ್ರಾತ್ಮನೇ, ಇವನು ಕೇಳುವ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡುವೆ ನಾನು ಬಿಡುಕೊಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತಾಯನ ಸುವಾರ್ತೆ 5:8 ಮಾಥೇಯ ಗಾಸ್ಪಲ್ ಚಾಪ್ಟರ್ 5:8. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಅಂದರೆ ಯೇಸು ಕ್ರಿಸ್ತನು ಪರ್ವತದಲ್ಲಿ ಮಾಡಿದ ಅತಿ ದೊಡ್ಡ ಪ್ರಸಂಗ ಅದು ಪರ್ವತ ಪ್ರಸಂಗವಾಗಿದೆ. ಈ ಪ್ರಸಂಗದಲ್ಲಿ ಅನೇಕ ಜನರು ಸೇರಿಕೊಂಡು ಬಂದಿದ್ದರು, ಅವರಲ್ಲಿಗೆ ಶಿಷ್ಯರು ಇದ್ದರು. ಅಲ್ಲಿ ಯೇಸು ಕ್ರಿಸ್ತನು ಮಾಡಿದ ಪ್ರಸಂಗ ಇದು ಒಂದು ಪ್ರಸಂಗವಾಗಿದೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರು ನೋಡಬೇಕು. ನಿರ್ಮಲ ಚಿತ್ತರೆ ಯಾರು ತಮ್ಮ ಹೃದಯದಲ್ಲಿ ತಮ್ಮ ಆಲೋಚನೆಯಲ್ಲಿ ಪರಿಶುದ್ಧರಾಗುತ್ತಾರೋ ಅವರು ಧನ್ಯರು. ಅಂದರೆ ಅವನು ಆಶೆ ಹೊಂದವರು, ಅವರು ದೇವರ ದರ್ಶನ ನೋಡು. ಹಾಗಾದರೆ ನಿರ್ಮಲ ಚಿತ್ತ ಅಂದರೆ ನಿಮ್ಮ ಹೃದಯದಲ್ಲಿ ನೀವು ನಿರ್ಮಲ, ಅದು ನಿಮ್ಮ ಹೃದಯದಲ್ಲಿ ಪರಿಶುದ್ಧ ಜೀವಿಸಬೇಕಾದ್ರೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ನಡೆದರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳನ್ನು ಪರಿಶುದ್ಧ ಕಾಪಾಡಬಹುದು ಎಂಬುದಾಗಿ ನಾವು ಕೆಲವೊಂದು ದೃಷ್ಟಾಂತ ನೋಡಬೇಕು. ಮೊದಲನೇ ಸಂಗತಿ ನೋಡ್ತೇವೆ, ನಮ್ಮ ಹೃದಯದಲ್ಲಿ ಯಾವುದೇ ಪಾಪವನ್ನು ಬಚ್ಚಿಡಬಾರದು. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 28:13. ಪ್ರಾಬು ಸಬ್ರ 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನಿಗೆ ಕರುಣೆ ದೊರೆದು. ಪ್ರೇ ಹೃದಯ ಎಂದರೆ ರಕ್ತ ಮೋಸ ಹೃದಯ ಅಲ್ಲ. ಪ್ರೇರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗೆ ಇಂಗ್ಲೀಷ್ನಲ್ಲಿ ಅದು ಆತ್ಮಿಕ ಆಟನ ಆಟದೆ ಅದು ಈ ನಿಮ್ಮ ಆಲೋಚನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರೇ ಪಾಪವನ್ನು ನೀವು ಮಾಡಿ ಪಾಪನ ಅರಿಕೆ ಮಾಡದೆ ಬಚ್ಚಿಡುವುದಾದರೆ ಇಲ್ಲಿ ದೇವರ ವಾಕ್ಯ ಇದ್ದರೆ ನಿಮ್ಮ ಪಾಪವನ್ನು ಬಚ್ಚಿಡ್ತಿರೋ ನಿಮಗೆ ಪ್ರಾರ್ಥನೆ ಉತ್ತರವು ಬರೋದಿಲ್ಲ, ನಿಮಗೆ ಯಾವ ಶುಭವೂ ಬರೋದಿಲ್ಲ, ಯಾವ ಕಷ್ಟ ನಿಮಗೆ ಬಿಡೋದಾಗುವುದಿಲ್ಲ. ಆದರೆ ಯಾವಾಗ ನಿಮ್ಮ ಪಾಪನ ಒಪ್ಪಿಕೊಂಡು ಅರಿಕೆಯನ್ನು ಬಿಟ್ಟು ಬಿಡಿದ್ರೋ ಆವಾಗ ಮಾತ್ರ ದೇವರ ಕರುಣೆ ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ. ಹಾಗಾದರೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗುಪ್ತವಾದ ಪಾಪಗಳು, ಯಾರ ಬಗ್ಗೆ ದ್ವೇಷ, ಯಾರ ಬಗ್ಗೆ ಪ್ರೇ ಕೈಯಾದ ಭಾವನೆ, ಯಾರ ಬಗ್ಗೆ ಪ್ರೇರೆ ಅನ್ಫರ್ಗಿವ್ನೆಸ್, ಪ್ರೇ ಸಮಯ ಕೊಡೋದು, ಯಾವುದೇ ಸಂಗತಿ ಬರುತ್ತಿದ್ದರೂ ಪ್ರೇ ಈ ದಿನ ಆ ಮನಸ್ಸನ್ನು ತೆಗೆದುಹಾಕಬೇಕು. ನಿಮ್ಮ ಮನಸ್ಸನ್ನು ಯೇಸುಕ್ರಿಸ್ತನ ಶುದ್ಧೀಕರಿಸಿಕೊಂಡು ಒಳ್ಳೆಯ ಮನಸ್ಸಾಕ್ಷಿಯನ್ನು ಅಭ್ಯಾಸ ಮಾಡುವುದಾದರೆ ಮಾತ್ರ ಪ್ರೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಮತ್ತು ದೇವರ ದರ್ಶನವು ಆ ದೇವರ ಆತ್ಮ ಅಭಿಷೇಕವನ್ನು ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ ಎಂಬುದಾಗಿ ಇಲ್ಲಿ ಯೇಸುಕ್ರಿಸ್ತ ಹೇಳ್ತಾನೆ. ಇನ್ನೊಂದು ದೃಷ್ಟಾಂತವನ್ನು ನೋಡ್ತೇವೆ, 1:6-9. ಫಸ್ಟ್ ಜಾನ್ 1:6-9. ನಾವು ದೇವರ ಸಂಗಡ ಅನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಇಲ್ಲಿ ಅಪ್ಪ ಹೇಳ್ತೇನೆ, ನೀವು ದೇವರನ್ನು ಪ್ರೀತಿಸುವವರು, ದೇವರ ಸಂಗಡ ಅನ್ನೋರು ಹೇಳಿ ಕತ್ತಲೆ ಎಂದರೆ ಅರ್ಥ ಪಾಪವಾದ ಪಾಪದಲ್ಲಿ ಜೀವಿಸುತ್ತಾರೆ. ದೇವರು ಹೇಳ್ತಾನೆ ನೀವು ಸುಳ್ಳಾಡುತ್ತೀರಿ, ಯಾರ ಮುಂದೆ ದೇವರು ಸುಳ್ಳಾಡು ಸತ್ಯವನ್ನು ಅನುಸರಿಸುವವರಲ್ಲ. ಇವತ್ತು ಪ್ರೇ ದೇವರು 5 ಈಗತ್ತದೆ, ನಾವು ಆತನ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದೇ ಅದರ್ಥ. ದೇವರು ಪರಿಶುದ್ಧನಾಗಿದ್ದಾನೆ, ಆ ಪರಿಶುದ್ಧದೇವರೇ ಪಾಪ ಎಂಬುದು ಇಲ್ಲವಿಲ್ಲ. ನಾವು ದೇವರ ಸಂಗಡ ಅನ್ಯತೆಯಲ್ಲಿ ಹೇಳಿ ಕತ್ತಲೆ ನಡೆದರೆ ಸುಳ್ಳಾಡುವಾಗಿದ್ದೇವೆ, ಸತ್ಯವನ್ನು ಅನುಸರಿಸಲ್ಲ. ನೀವು ನಿಮ್ಮ ಬಾಯಿಂದ ನಾನು ದೇವರು ತುಂಬ ಪ್ರೀತಿಸುತ್ತೇನೆ, ತುಂಬ ಪ್ರಾರ್ಥನೆ ಮಾಡ್ತೇನೆ, ದೇವರ ಅನ್ನದೇ ದೇವಕೊಂಡು ಒಂದರಲ್ಲಿ ಗುಪ್ತವಾಗಿ ಯಾವುದೇ ಪಾಪವನ್ನು ಬಚ್ಚಿಡುವುದಾದರೆ ದೇವರು ಹೇಳ್ತೇನೆ ದೇವರ ಮುಂದೆ ಸುಳ್ಳಾಡುತ್ತೀರಿ, ಸತ್ಯವನ್ನು ಅನುಸರಿಸಲ್ಲ. ಅದು ಏನು ನೋವಾಗುತ್ತದೆ? ಆದರೆ ಆತನ ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯತೆ ಅಲ್ಲಿದ್ದೇವೆ. ಇದರ್ಥವಾಗಿದೆ ದೇವರು ಪರಿಶುದ್ಧನಾಗಿದ್ದೇನೆ, ಆ ಪರಿಶುದ್ಧರೊಟ್ಟಿಗೆ ನೀವು ಪರಿಶುದ್ಧ ಜೀವಿಸುವುದಾದರೆ ನೀವು ದೇವರ ಸಂಗಡ ಅನ್ಯತೆಯಲ್ಲಿರ್ತೀರಿ. ಅಷ್ಟೇ ಅಲ್ಲದೆ ಒಬ್ಬರ ಸಂಗಡ ಒಬ್ಬರು ನೀವು ಅನ್ಯತೆಯಲ್ಲಿರ್ತೀರಿ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಿಮ್ಮನ್ನು ಶುದ್ಧಿ ಮಾಡುತ್ತದೆ. ನಾವು ದೇವರನ್ನು ಯಾರು
ಕಣ್ಣಲ್ಲಿ ನೋಡಲಿಲ್ಲ. ಆ ನೋಡದ ದೇವರನ್ನು ಪ್ರಿಯರೇ ಆ ಅನ್ನತೆಯನ್ನು ಇಡುವುದಾದರೆ ದೇವರು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧರೊಟ್ಟಿಗೆ ನೀವು ಪರಿಶುದ್ಧತೆಯಲ್ಲಿ ನೀವು ಜೀವಿಸಿದರೆ ನೀವು ಒಬ್ಬರ ಸಂಗಡ ಒಬ್ಬರು ಯಥಾರ್ಥ ಹೃದಯದಿಂದ ಶುದ್ಧ ಹೃದಯದಿಂದ ನಿಮ್ಮ ಸಹೋದರನ್ನು ಸಹೋದರನ್ನು ಹೆಂಡತಿ ಗಂಡನ ಗಂಡಂಡತಿ ಹೊಡೆಯುತ್ತೆ ಶುದ್ಧವಾದ ನಿಷ್ಕಪಟದ ಒಬ್ಬರೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ನೀವು ದೇವಸ್ಥಾನದ ಅನ್ನತೆ ಇದ್ದು ಹೇಳಿಕೊಂಡು ಗುಪ್ತವಾಗಿ ಯಾವುದೇ ಪಾಪ ಯಾವುದೇ ದ್ವೇಷ ಯಾವುದೇ ಕೋಪ ನೀವು ಬಚ್ಚಿಟ್ಟುಕೊಳ್ಳುತ್ತಾರೆ ದೇವರತನೇ ನೀವು ಅದನ್ನು ಸುಲ್ಲಾಡುತ್ತೀರಿ ಸತ್ಯವನ್ನು ಅನುಸರಿಸಲ್ಲ. ಅಷ್ಟೇ ಅಲ್ಲದೆ ಒಬ್ಬರ ಸಂಗಡೊಬ್ಬರು ನಿಮಗೆ ಶುದ್ಧದ ಹೃದಯದಿಂದ ನಿಷ್ಕಪಟವಾದ ಪ್ರೀತಿಯಿಂದ ನಿಮಗೆ ಪ್ರೀತಿ ಮಾಡಲಿಕ್ಕೂ ಆ ಪಾಪ ಅಡ್ಡಿ ಮಾಡ್ತದೆ. ಒಂಬತ್ತನೇ ವಾಕ್ಯದಲ್ಲಿ ನಮ್ಮ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆ ನಂಬಿಕಸ್ಥನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಸಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪ್ರೇರೇ ನಿಮ್ಮಲ್ಲಿ ಪಾಪ ಉಂಟು ಎಂದು ಮನಸ್ಸು ಹೇಳುವಾಗ ಈ ವಾಕ್ಯದಲ್ಲಿ ಪಾಪ ಉಂಟು ಎಂದು ಈ ವಾಕ್ಯವನ್ನು ತೋರಿಸಿಕೊಡುವಾಗ ಹೌದು ದೇವ ನಾನು ಒಪ್ಪಿಕೊಳ್ಳುತ್ತೇನೆ ನನ್ನನ್ನು ಸಮಿಸಿದೇವ ನನ್ನ ಪಾಪವನ್ನು ನಿನ್ನ ಮಗನಾದ ಯೇಸು ತೋರಿದ ಶುದ್ಧೀಕರಿಸುವಂತೆ ನಿಮ್ಮನ್ನು ಒಪ್ಪಿಕೊಳ್ಳುವುದಾದರೆ ಅರಿಕೆ ಮಾಡುವುದಾದರೆ ಬಿಟ್ಟು ಬಿಡುವುದಾದರೆ ಯೇಸು ರಕ್ತ ನಿಮ್ಮ ಸಕಲ ಪಾಪವನ್ನು ತೊಳೆದು ಶುದ್ಧೀಕರಿಸುತ್ತದೆ. ಆ ಪಾಪದ ಬಂದ ಶಿಕ್ಷೆಯಿಂದ ಪಾಪದ ಬಂದ ಶಾಪದಿಂದ ಪಾಪದ ಬಂದ ರೋಗದಿಂದ ನಿಮ್ಮನ್ನು ಬಿಡುಗಡೆ ಕೊಡುತ್ತದೆ. ಅಷ್ಟೇ ನಿಮಗೆ ನೀತಿವಂತನೇ ಮಾಡುತ್ತದೆ ಮತ್ತು ದೇವರ ಪ್ರಸನ್ನತೆ ದೇವರ ಆತ್ಮನ ಅಭಿಷೇಕ ನಿಮಗೆ ಅನುಭವವಾಗ್ತದೆ. ಒಂದು ವೇಳೆ ಪ್ರೇರೆ ನಿಮ್ಮ ಹೃದಯದಲ್ಲಿ ಪ್ರೇ ಪಾಪವನ್ನು ಬಚ್ಚಿಬಿಡುತ್ತಾದರೆ ಪ್ರೇರೇ ನಿಮಗೆ ದೇವರ ಆಶೀರ್ವಾದಕ್ಕೆ ಅದು ಅಡ್ಡಿಯಾಗ್ತದೆ. ಅಷ್ಟೇ ಅಲ್ಲದೆ ದೇವರ ಕರುಣೆ ನಿಮಗೆ ಸಿಗುವುದಿಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಎಷ್ಟು ಪ್ರಾರ್ಥನೆ ಮಾಡಿದ್ರು ಎಷ್ಟು ದಿನ ಪಾಪ ಒಪ್ಪಿಕೊಳ್ಳಿದ್ದರೂ ಆ ಪಾಪವು ನಿಮ್ಮ ಪ್ರಾರ್ಥನೆ ಅಡ್ಡಿ ಮಾಡ್ತದೆ. ಅದಕ್ಕೆ ಪ್ರೇರೇ ಐಜಯ ಪ್ರವಾದನೆಯ ಪುಸ್ತಕದಲ್ಲಿ 59 ಆದಿಯಲ್ಲಿ 1 ಮತ್ತು 2 ವಾಕ್ಯ ಐಜಯ ಚಾಪ್ಟರ್ 59:1-2 ಈಗ ಹೇಳ್ತಾನೆ ಐಜಯ ಪ್ರವಾದಿ ದೇವರ ಕಿವಿ ಕೇಳಲಾರ್ದ ಕಿವುಡಲ್ಲ ಆತನ ಹಸ್ತ ರಸಲಾರ್ದ ಮೋಟಿಗೆ ಇಲ್ಲ. ನಿಮ್ಮ ಪಾಪ ಅಪರಾಧಗಳೇ ನಿಮ್ಮನ್ನು ದೇವರನ್ನ ಅಗಲಿಸ್ತ ಬಂದೇವೆ. ಪ್ರೇ ದೇವರು ಎಂದಿಗೂ ಕಿವುಡನಲ್ಲ. ಪ್ರೇರೆ ನೀವು ಕೂಗಿದ ಕೂಡಲೇ ದೇವರನ್ನ ಪ್ರಾರ್ಥನೆ ಕೇಳುವನಾಗಿದ್ದಾನೆ. ಮಗನೇ ಮಗಳೇ ನಾನಿದ್ದೇನೆ ಭಯಪಡಬೇಡ ಎಂಬುದೇ ಕೂಡಲೇ ನಿಮಗೆ ಆತನು ಉತ್ತರ ಕೊಡುವನಾಗಿದ್ದೇನೆ. ಒಂದು ವೇಳೆ ಈ ಸಣ್ಣ ಸಣ್ಣ ಪಾಪಗಳು ಪ್ರೇರೆ ದೊಡ್ಡ ಪಾಪಗಳಲ್ಲ, ನಿಮ್ಮ ಮನಸ್ಸಲ್ಲಿ ಆಲೋಚನೆ ಅಡಗಿಸುವ ಸಣ್ಣ ಸಣ್ಣ ಪಾಪಗಳು ಅಥವಾ ಸಣ್ಣ ಸಣ್ಣ ನೋವುಗಳು ಅಥವಾ ಸಣ್ಣ ಸಣ್ಣ ಕೋಪ ಕ್ರೋಧ ಮತ್ಸರ ದೂಸರೆ ದ್ವೇಷ ಬಚ್ಚಿಡುವುದಾದರೆ ಪ್ರೇರೇ ಈ ಪಾಪವೇ ನಿಮ್ಮ ಪ್ರಾರ್ಥನೆ ಉತ್ತರಕ್ಕೆ ನಿಮ್ಮ ಆಶೀರ್ವಾದಕ್ಕೆ ನಿಮ್ಮ ಕರುಣೆಗೆ ಅಡ್ಡಿ ಮಾಡ್ತದೆ. ಅದಕ್ಕೆ ಪ್ರೇರೇ ಯೇಸು ಕ್ರಿಸ್ತನೇ ನಿಮ್ಮಲ್ಲ ಸಿದ್ಧರು ಧನ್ಯರು ಅವರ ದೇವರನ್ನು ನೋಡುವ ಬಗ್ಗೆ ಅದಕ್ಕೆ ಅಲ್ಲಿ ಆತನು ಹೇಳುವನಾಗಿದ್ದಾನೆ. ಇನ್ನೊಂದು ದರ್ಶನ ನೋಡೋಪ್ರೆ ಆ ನಿರ್ಮಚಿತ್ತ ಆಗಬಹುದು ಏನು ಮಾಡಬೇಕು ನೋಡೋಣ. ಪ್ರೇ ಕೀರ್ತನೆ 19:12-14 ವಾಕ್ಯ ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವನು ಯಾವನು ಮರೆಯಾದುಗಳಿಂದ ನನ್ನನ್ನು ನಿರ್ಮಲ ಮಾಡು. ಪ್ರೇರೆ ಇದು ಪ್ರತಿ ದಿನ ನಿಮಗೆ ನಿರ್ಮಲ ಚಿತ್ತ ಬೇಕಾ? ದೇವರ ತಬ್ಬರ ಪ್ರಾರ್ಥನೆ ದೇವ ಪವಿತ್ರಾತ್ಮನೇ ನನ್ನನ್ನು ಪರೀಕ್ಷಿಸು. ಆಗ್ಬೋದು ನನ್ನ ಆಲೋಚನೆ ಆಗ್ಬೋದು ಬಾಯಿ ಮಾತಲ್ಲಿ ಎಲ್ಲಿಯಾದರೂ ನಿನಗೆ ವಿರುದ್ಧವಾಗಿ ಪಾಪ ಮಾಡುವುದರೆ ಮರೆಯಾಗಿ ಇರುವುದು ನನಗೆ ತೋರಿಸಿಕೊಡು. ಮತ್ತೆ ಈ ರೀತಿ ನಿಮ್ಮ ದಾವಿನಾಗೆ ದಿನಾಲು ನಿಮ್ಮ ಬೆಳಗಿನ ಜಾವದಲ್ಲಿಯೂ ರಾತ್ರಿ ಮಳುಗೋಳು ಈ ರೀತಿಯ ಪ್ರಾರ್ಥನೆ ಮಾಡಿದೆಯವ ಪವಿತ್ರಾತ್ಮನೇ ನಾನು ಏನಾದರೂ ನನಗೆ ಮೆಚ್ಚಿಕಾಗದೇ ಇರುವ ಯಾವುದೇ ಗುಪ್ತ ಪಾಪಗಳಿದ್ದರೆ ನನಗೆ ತೋರಿಸಿಕೊಡಿದೆವ ನಾನು ಒಪ್ಪಿಕೊಳ್ಳುತ್ತೇನೆ. ಈ ರೀತಿಯ ಪ್ರಾರ್ಥನೆ ಮಾಡುವುದರೆ ಮಾತ್ರವೇ ಪವಿತ್ರಾತ್ಮನು ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಬಚ್ಚಿರೋ ಪಾಪ ತೋರಿಸಿಕೊಡುತ್ತಾನೆ. ಅದು ಒಪ್ಪಿಕೊಂಡು ಅರಿಕೆ ಮಾಡುವಾಗ ನೀವು ನೀತಿವಂತರಾಗ್ತೀರಿ ಪರಿಶುದ್ಧರಾಗ್ತೀರಿ ನಿಮ್ಮ ಮನಸ್ಸು ಶುದ್ಧೀಕರಿಸುತ್ತೆ ದೇವರ ಪ್ರಸನ್ನತೆ ನಿಮ್ಮ ಸಂಗಡ ಪ್ರತಿ ಗಳಿಗೆ ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ದಾವಿದನು ಈ ರೀತಿ ಪ್ರಾರ್ಥನೆ ಮಾಡ್ತಾನೆ. ಅದು 13 ಮಕ್ಕಳು ನೋಡ್ತೇವೆ ಅದಲ್ಲದೆ ಬೇಕೆಂದು ಪಾಪ ಮಾಡಿದ್ರೆ ನಿನ್ನ ದಾಸನ ಕಾಪಾಡು. ಪ್ರೇ ನೀವು ಈ ಪ್ರಾರ್ಥನೆ ಬೇಕು ಕೆಲವರು ಪ್ರೇರೇ ಪಾಪ ಎಂದು ಗೊತ್ತಿದ್ದುಕೊಂಡು ಪಾಪ ಮಾಡುತ್ತಾರೆ. ಎಂದಿಗೂ ಪ್ರೇರೇ ಪಾಪ ಎಂಬುದು ದೇವರ ಧರ್ಮಶಾಸ್ತ್ರ ಪ್ರೇರೇ ಪಾಪದ ಬಗ್ಗೆ ಸರಿಯಾಗಿ ವಿವರಣೆ ಕೊಡುತ್ತದೆ. ಪಾಪ ಎಂದರೆ ದೇವರ ಸಣ್ಣ ಆಜ್ಞೆ ಆಗ್ಬೋದು ದೊಡ್ಡ ಆಜ್ಞೆ ಆಗ್ಬೋದು ಆ ಆಜ್ಞೆಗೆ ಅವಿಧರಾಗುವುದೇ ಪಾಪವಾಗಿದೆ. ಯಾವ ಆಜ್ಞೆ ಚಿಕ್ಕದಾಗಬಹುದು ಪ್ರೇ ದೊಡ್ಡ ಆಜ್ಞೆ ಆಗುವುದು ಯಾವುದೇ ಆಜ್ಞೆಯನ್ನು ಅವಿದೆ ಅದುವೇ ಪಾಪ. ಅದೇ ಬೇಕೆಂದು ಪಾಪ ಮಾಡುವುದರಿಂದ ಕಾಪಾಡು ಅಂಥ ಪಾಪ ನನ್ನ ಆಳದಿರಲಿ. ಪ್ರೇ ಒಂದು ಪಾಪಕ್ಕೆ ದಾಸನಾದರೆ ಪಾಪವು ನಿಮ್ಮ ಮನಸ್ಸನ್ನು ಪ್ರೇ ನಿಮ್ಮ ಆಲೋಚನೆ ಕಂಡು ಪ್ರೇ ಅನೇಕ ದೇವರ ಮಕ್ಕಳು ಪ್ರೇ ಸದರು ಅನೇಕರು ಪ್ರೇ ನಿಮ್ಮ ಮನಸ್ಸು ನಿಮ್ಮ ಆಲೋಚನೆಗಳಲ್ಲಿ ಆ ಪಾಪವಿದ್ದ ನಿಮ್ಮ ಸೈತಾನನು ಪ್ರೇ ಕೆಲವರ ಮನಸ್ಸುಗಳ ಮೇಲೆ ನೀತಂದುಕೊಂಡು ಆಮೇಲೆ ನಿರಾಸೆ ಜಿಗುಪ್ಸೆ ಬೇಸರ ವ್ಯಥೆ
ಚಿಂತೆ ಇದೆಲ್ಲ ಸಂಗತಿಗಳಲ್ಲಿ ಅನೇಕರ ಮನಸ್ಸುಗಳು ತುಂಬಲ್ಪಟ್ಟಿವೆ. ನಿಮ್ಮ ಮನಸ್ಸಿಗೆ ಸಮಾಧಾನವಿಲ್ಲ, ನಿಮ್ಮಲ್ಲಿ ಸಂತೋಷವಿಲ್ಲ, ಎಷ್ಟು ದುಡಿದರೂ ನಿಮಗೆ ತಂದೆ ಪ್ರಿಯ. ಅದಕ್ಕೆ ಈ ನಿಮ್ಮ ಮನಸ್ಸಿನಲ್ಲಿ ಬಿಡುಗಡೆ ಬೇಕಾ ಪ್ರೇರೆ? ಹಾಗಾದರೆ ಬೇಕೆಂದು ಪಾಪ ಮಾಡಿದಂತೆ ಪ್ರೇರೆ ನೀವು ಆ ಪಾಪಕ್ಕೆ ದಾಸರಾಗಬೇಡ್ರಿ ಪ್ರೇರೆ. ಅದರಲ್ಲಿ ದಾವಿದಂತೆ ಅದರಲ್ಲಿ ಬೇಕೆಂದು ಪಾಪ ಮಾಡಿದಂತೆ ನಿನ್ನ ದಾಸನ ಅಂತಹ ಪಾಪಗಳನ್ನು ಆಳದೆ ಪ್ರೇರೆ. ನೀವು ಬೇಕೆಂದು ಪಾಪ ಮಾಡಿದೆ ಆ ಪಾಪವು ನಿಮ್ಮನ್ನು ಕಂಟ್ರೋಲ್ ಮಾಡ್ತದೆ, ನಿಮ್ಮ ಮೇಲೆ ಅದು ದೊರೆತನ ಮಾಡ್ತದೆ ಮತ್ತು ನೀವು ಅದಕ್ಕೆ ಗುಲಾಮರಾಗ್ತೀರಿ. ಅಪ್ಪದ ಪೌಲನು ಅತಿ ಸ್ಪಷ್ಟ ಹೇಳ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6:16 Romans 6:16 ಹೇಳ್ತಾನೆ, ಪಾಪಕ್ಕೆ ದಾಸನಾದರೆ ಮರಣವೇ ಫಲ. ಅಂದರೆ ಯಾರು ಪಾಪಕ್ಕೆ ದಾಸರಾಗ್ತಾರೋ ಅವರಿಗೆ ಶಾರೀರಿಕ ಮರಣವೂ ಬರ್ತದೆ, ಆತ್ಮಿಕ ಮರಣ ಬರ್ತದೆ, ಶಾಪಗಳು ಕಷ್ಟಗಳು ರೋಗಗಳು ಎಂಬ ಈ ಮರಣ ಬರ್ತದೆ. ಮತ್ತೆ ಅಪ್ಪಸ್ ಪೌಲ್ ಹೇಳ್ತಾರೆ ಅದಕ್ಕೆ ಬರ್ತದೆ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯ ಫಲ. ನೀವು ನಂಬಿಕೆಯಿಂದ ಜನವಾಕ್ಯ ವಿಧರಾದರೆ ಅಪ್ಪಸ್ ಪೌಲ್ತಾರೆ ನಿಮಗೆ ನೀತಿವಂತರಾಗ್ತೀರಿ. ಆ ನೀತಿವಂತಿಕೆಯ ಪ್ರತಿಫಲ ನೀತಿವಂತಿಕೆ ವಂತರ ಪ್ರಾರ್ಥನೆ ಕೊಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟ ಅನೇಕವಿದ್ದರೂ ಅದು ಅವರನ್ನು ಬಿಡಿಸ್ತಾನೆ. ಒಂದು ವೇಳೆ ನೀವು ಪಾಪಕ್ಕೆ ದಾಸರಾದರೆ ದೇವರ ಪ್ರಾರ್ಥನೆ ಕೇಳುವುದಿಲ್ಲ. ಅದಕ್ಕೆ ಈ ರೀತಿ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲದೆ ಆಗ ನಾನು ತಪ್ಪಿಲ್ಲದವನಾಗಿ ಮಾದ್ರೋಗೆ ಒಳಗಾಗುವುದಿಲ್ಲ. ಅದರ್ಥ ಪ್ರೇ ಸಣ್ಣ ಪಾಪ ಪ್ರೇ ಪರಮಗೀತ ಪುಸ್ತಕ 2:15 ಈ ರೀತಿ ಬರೆಯುತ್ತದೆ, ತೋಟಗಳನ್ನು ಹಾಲು ಮಾಡುವ ಸಣ್ಣ ಸಣ್ಣ ನರಿ ಮರಿಗಳನ್ನು ಹಿಡೀರಿ, ನಮ್ಮ ತೋಟಗಳು ಹೂವಾಗುವೆ. ಅದರ್ಥ ಪ್ರೇ ನಿಮ್ಮ ಆತ್ಮಿಕ ತೋಟದಲ್ಲಿ ಪವಿತ್ರ ಒಂಬತ್ತು ಫಲಗಳು ಬರಲಿಕ್ಕೆ ಅಡ್ಡಿ ಮಾಡುವಂಥ ಸಣ್ಣ ಸಣ್ಣ ಮರಿ ಅಂದರೆ ಪಾಪಗಳು ನೀವು ಬಿಟ್ಟು ಬಿಡಿದರೆ ಆ ಸಣ್ಣ ಮರಿ ದೊಡ್ಡದಾಗ್ತದೆ. ಅದು ದೊಡ್ಡದಾಗಿ ನಿಮ್ಮ ಇಡೀ ಆತ್ಮೀಯ ಜೀವಿತದಲ್ಲಿ ಹಾಲು ಮಾಡ್ತೇವೆ. ಎಂಬುದಾಗಿ ಪರಮ ಗೀತೆ ಪುಸ್ತಕದಲ್ಲಿ ಎಚ್ಚರಿಕೆಗಳಾಗುತ್ತೆ. ಪ್ರಯತ್ನ ನೀವು ಇದೇ ಎನಿಸಬಹುದು, ಸಣ್ಣ ಪಾಪ ತೊಂದರೆ ಅಲ್ಲ. ಯಾರು ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಂಡ ಯಾವುದೇ ರೀತಿಯ ದ್ವೇಷ ಇಟ್ಟುಕೊಂಡರೆ ಯಾರಿಗೂ ತಗ್ಗುದಿಲ್ಲ ಪ್ರೇ. ಅದೇ ದೇವರು ನೋಡುತ್ತಾನೆ. ಮತ್ತು ಆ ಸಣ್ಣ ಪಾಪ ಪ್ರೇ ನೀವು ಬಿಟ್ಟರೆ ಅದು ದೊಡ್ಡ ಪಾಪಕ್ಕೆ ಅದು ನಡೆಸಿದೆ. ದಾವಿದತ್ತಾನೆ ದೊಡ್ಡ ಪಾಪಕ್ಕೆ ಆ ಸಣ್ಣ ಪಾಪವೇ ಪ್ರೇ ದೊಡ್ಡ ಪಾಪಕ್ಕೆ ನಡೆಸ್ತದೆ. ಮತ್ತು ದೊಡ್ಡ ಪಾಪ ಮಾಡೋದಕ್ಕೆ ಪ್ರೇ ಪಾಪ ಎಂಬುದು ಸಣ್ಣದಿರಬಹುದು, ಸಣ್ಣ ನರಿಮರಿ ಆಗಬಹುದು. ಆ ಸಣ್ಣ ಪಾಪವನ್ನೇ ಕೂಡಲೇ ಪ್ರೇರ ವಾಕ್ಯದ ಮುಖಾಂತರ ಅದನ್ನು ಕತ್ತರಿಸಿ ಅದರ ಬುಡ ಸಮೇತ ತೆಗೆದು ನಾಶ ಮಾಡಬೇಕು, ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಯೇಸುಕ್ರಿಸ್ತನನ್ನು ತೊಳೆದು ಶುದ್ಧೀಕರಿಸಬೇಕು. ಮತ್ತು ದೇವರಿಗೆ ಹೇಳಬೇಕು, ದೇವ ಈ ಪಾಪವನ್ನು ಈ ದಿನದಲ್ಲಿ ನಾನು ಬಿಟ್ಟು ಬಿಡುತ್ತೇನೆ. ನಿನ್ನ ವಾಕ್ಯದ ಈ ರೀತಿ ದೇವರು ಒಪ್ಪಿಸಿಕೊಡುತ್ತಾರೆ. ದೇವರ ಆತ್ಮ ನಿಮಗೆ ಪುನಃ ಪಾಪ ಮಾಡದಂತೆ ನಿಮಗೆ ಆತ್ಮಿಕ ಬಲ ಕೊಡುತ್ತಾನೆ. ಮತ್ತು ನೀವು ಪಾಪಕ್ಕೆ ದಾಸರಲ್ಲ, ನಂಬಿಕೆ ಇದೆ ದಾಸರಗಳು ನೀತಿವಂತರಾಗ್ತೀರಿ ಪ್ರೇರೆ. 2 Corinthians ಪತ್ರಿಕೆ 10:3-6 ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕಸಂಬಂಧವಾದ ಆಯುಧಗಳು ಅಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕಡವಿ ಹಾಕುವಂಥಗಳಾಗುವೆ. ವಾಪಸ್ ಪೌಲ್ ಹೇಳ್ತಾನೆ, ಇವತ್ತು ಸೈತನನ್ನು ಆಕ್ರಮಣ ಮಾಡುವ ಅಥವಾ ಸೈತನ ಅಟ್ಯಾಕ್ ಮಾಡುವ ಅಥವಾ ಯುದ್ಧ ಭೂಮಿ ನಿಮ್ಮ ಮನಸ್ಸು ನಿಮ್ಮ ಆಲೋಚನೆಗಳಲ್ಲಿ ಸೈತನ ಪ್ರಥಮವಾಗಿ ನಿಮ್ಮನ್ನು ಆಕ್ರಮಣ ಮಾಡ್ತಾನೆ. ಏಕೆಂದರೆ ಕೆಟ್ಟ ಆಲೋಚನೆ, ದ್ವೇಷ, ಕೋಪ ಎಲ್ಲ ಸಂಗತಿಗಳು ನಿಮ್ಮ ಮನಸ್ಸಲ್ಲಿ ತುಂಬಲ್ಪಟ್ಟುಕೊಂಡು ಅಲ್ಲಿ ಸೈತನು ನಿಮ್ಮ ಮನಸ್ಸನ್ನು ಹಿಡಿದುಕೊಳ್ಳುತ್ತಾನೆ. ಕೋಟೆ ಆಗದೆ ಅಪ್ಪದ ಪೌಲ್ ಹೇಳ್ತೀನಿ, ಈಗ ನಿಮ್ಮ ಮನಸ್ಸಲ್ಲಿರುವ ಕೆಟ್ಟ ಆಲೋಚನೆಗಳು, ಅಪನಂಬಿಕೆ, ಭಯ, ಜಿಗುಪ್ಸೆ, ನಿರಾಸೆ ಇದೆಲ್ಲ ಕೆಟ್ಟ ಕೆಟ್ಟ ಪಾಪಗಳು, ಅದನ್ನು ತೆಗೆದುಹಾಕಬೇಕಾದರೆ ಅದು ಪ್ರೇರೆ. ಇಲ್ಲಿ ಪುನಃ ನೋಡಿದ್ರೆ ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸೋದಕ್ಕೆ ಏರ್ಪಟ್ಟಿರುವ ಉನ್ನತ ಎಲ್ಲ ಕೃತ್ಯಗಳನ್ನು ಕಡಿವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯಾಗುವುದೇ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತೆಗೆ ಶಿಕ್ಷೆ ಮಾಡುವುದಕ್ಕೆ ಬದ್ಧ ಸಿದ್ಧರಾಗಿದ್ದೇವೆ. ಪ್ರಿಯ ವಾಕ್ಯ ಪ್ರಕಾರ ಪ್ರೇ ನೀವು ಈ 3 ಆಯುಧಗಳು ಉಪಯೋಗ ಮಾಡಬೇಕು ಪ್ರೇ. 1 ಆಯುಧವಾಗಿದೆ ಪ್ರೇ, ನಿಮ್ಮ ಮನೆ ಕೆಟ್ಟ ಆಲೋಚನೆ ಬರುವಾಗ, ಭಯ ಬರುವಾಗ, ನಿರಾಸೆ ಬರುವಾಗ, ಜಿಗುಜೆ ಬರುವಾಗ ಎಲ್ಲ ಸಂಗತಿ ಬರೀ ಕೂಡಲೇ ಪ್ರೇ ದೇವರ ವಾಕ್ಯಗಳನ್ನು ಪದೇ ಪದೇ ಬಂದ ಮಾತನಾಡಬೇಕು. ದೇವರು ಕೊಟ್ಟ ವಾಗ್ದಾನ ಸಾಧ್ಯವಾದಷ್ಟು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ, ನಿಮಗೆ ಯಾವುದೇ ಬಗ್ಗೆ ಭಯ ಬಂತು ಪ್ರೇ, ಭಯ ಬಂದ ಕೂಡಲೇ ಆ ಭಯವು ನಿಮ್ಮೆಲ್ಲ ಒಳಗೆ ಬೀಡ ಕೂತ್ಕೊಂಡ್ರೆ ನಿಮ್ಮೆಲ್ಲ ಸಮಯದಲ್ಲಿ ಭಯದ ಆತ್ಮ ಕಾಡುತ್ತದೆ. ಅದೇ ಭಯದ ಒಳಗೆ ಬಂದ ಕೂಡಲೇ ಭಯ ಒಳಗೆ ಹಾಕಬೇಕು ನೀವು ಹೇಳಬೇಕು. 2 Timothy ಪುಸ್ತಕ 1:7 ದೇವರನ್ನೇ ಕೊಟ್ಟ ಆತ್ಮವು ಏಡಿತಂದ ಆತ್ಮವಲ್ಲ, ದೇವರ ಆತ್ಮ ಬಲ, ಪ್ರೀತಿ,
ಸಿಕ್ಸ್ ಆತ್ಮ ಕೊಟ್ಟಿದೆ ಅಂದರೆ ಪದೇ ಪದೇ ವಾಕ್ಯ ನಿಮ್ಮದೇ ಬಂದೆ ಮಾತನಾಡುತ್ತಾ ಮಾತನಾಡುತ್ತಾ ಇರುವಾಗ ಪ್ರೇ ಅದು ನಿಮ್ಮ ಒಳಗಿದ ಭಯದ ಆಲೋಚನೆ ಅದು ನಿಮ್ಮಿಂದ ಬಿಟ್ಟು ಹೋಗ್ತೇವೆ. ಅದೇ ಪ್ರೇ ಯಾವುದೇ ಶರೀರದ ಸ್ವಭಾವ ಪಾಪನ ಒಳಗಿದ್ದರೆ ಪ್ರೇ ವಾಕ್ಯವನ್ನು ಅರಿಕೆ ಮಾಡಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು ಪ್ರೇ, ಆ ವಾಕ್ಯಕ್ಕೆ ವಿಧೇಯರಾಗಬೇಕು ಪ್ರೇ. ಆಗ ನಿಮ್ಮ ಮನಸ್ಸುದ್ದೀಕರಿಸಲ್ಪಡುತ್ತೆ. ಇನ್ನೊಂದು ಪ್ರೇ ಅನ್ಯ ಭಾಷೆಯಲ್ಲಿ ಪ್ರೇ ನೀವು ಪ್ರಾರ್ಥನೆ ಮಾಡಬೇಕು ಪ್ರೇ. ನೀವು ಗಂಟೆ ಗಂಟೆ ಪ್ರೇ ದೇವರು ಕೊಟ್ಟ ಅನ್ಯ ಭಾಷೆ ಪ್ರೇ ಅದು ಪ್ರಾರ್ಥನೆ ಮಾಡುವಾಗ ನಿಮ್ಮ ಎಲ್ಲ ಮನಸ್ಸಿನ ಕೆಟ್ಟ ಆಲೋಚನೆಗಳು ಎಲ್ಲ ಪಾಪಗಳು ಅದು ಪರಿಪೂರ್ಣ ಅನ್ಯ ಭಾಷೆಯ ಪ್ರಾರ್ಥನೆ. ಇಷ್ಟೊಂದು ಶಕ್ತಿ ಉಂಟು ಪ್ರೇ ಅನ್ಯ ಭಾಷೆ, ಇಷ್ಟೊಂದು ಪವರ್ ಉಂಟು ಪ್ರೇ ಅನ್ಯ ಭಾಷೆ ಪ್ರಾರ್ಥನೆಯಲ್ಲಿ. ಪವಿತ್ರ ಬೆಂಕಿ ಪ್ರೇ ನಿಮ್ಮ ಮನಸ್ಸು ಎಲ್ಲ ಕೆಟ್ಟ ಆಲೋಚನೆಗಳು ಕಲ್ಲ ಮನಸ್ಸು ಅದು ಪರಿಪೂರ್ಣ ಶುದ್ಧೀಕರಿಸುವ ಸಾಮರ್ಥ್ಯ ಅನ್ಯ ಭಾಷೆಯ ಪ್ರಾರ್ಥನೆ ಉಂಟು ಪ್ರೇ. ಇವತ್ತು ಪ್ರೇ ಅನೇಕರು ಪ್ರೇ ಅನೇಕರ ಮನಸ್ಸಲ್ಲಿ ಚಿಂತೆ, ಬೇಸರ, ನಿರಾಸೆ, ಜಿಗುಪುಷೆ, ದ್ವೇಷ, ಕೋಪ, ಮತ್ಸರ, ಜಗಳ, ಹೊಟ್ಟೆ ಕಿಚ್ಚು ಮತ್ತು ವ್ಯಭಿಚಾರದ ಆಲೋಚನೆಗಳು ಇದೆಲ್ಲ ಕೆಟ್ಟ ತುಂಬಲ್ಪಟ್ಟುಕೊಂಡು ಅವರ ಮನಸ್ಸು ಪ್ರೇ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ, ವಾಕ್ಯ ಧ್ಯಾನ ಮಾಡಲಿಕ್ಕೆ ಆಗುದಿಲ್ಲ. ಯಾವಾಗಲೂ ಮನಸ್ಸಿನಲ್ಲಿ ನೋವುಗಳು, ಯಾವಾಗಲೂ ಮನಸ್ಸಿನಲ್ಲಿ ಬೇಸರ, ಯಾವಾಗಲೂ ಬಾಯಿಲೆ ಬರುವ ಕೆಟ್ಟ ಕೆಟ್ಟ ಮಾತುಗಳು ಬಾಯಿಲೆ ಬರುವುದು, ಕೋಪ ಬಂದು ಸಪಿ ಇದೆಲ್ಲ ಸಂಗತಿಯಿಂದ ನಿಮಗೆ ಬಿಡಿರಾಗಬೇಕಾ, ಮನಸ್ಸು ಶುದ್ಧೀಕರಣ ಆಗಬೇಕಾ? ಫಸ್ಟ್ ಆಯುಧವಾಗಿದೆ ದೇವರ ವಾಕ್ಯವನ್ನು ಪ್ರೇ ಅರಿಕೆ ಮಾಡಬೇಕು, ಮಾತನಾಡು. ಅದರಲ್ಲಿ ಆಗಿಲ್ಲವಾದರೆ ಅನ್ಯ ಭಾಷೆಯಲ್ಲಿ ಗಂಟೆ ಗಂಟೆ ಒಂದು ಗಂಟೆಗಿಂತಲೂ ಜಾಸ್ತಿ ಗಟ್ಟಿ ಗಟ್ಟಿಯಾಗಿ ವೈಯಕ್ತಿಕವಾಗಿ ನಿಮ್ಮ ಕೋಣೆಯಲ್ಲಿ ಬಾಗಿಲು ಮುಚ್ಚಿಕೊಂಡು ಅನ್ಯ ಭಾಷೆಯಲ್ಲಿ ಒಂದು ಗಂಟೆ ಎರಡು ಗಂಟೆ ಪ್ರಾರ್ಥನೆ ಮಾಡಿ. ಅನ್ಯ ಭಾಷೆ ಸತತವಾಗಿ ಒಂದು ಗಂಟೆ ಎರಡು ಗಂಟೆ ಕಂಟಿನ್ಯೂಸ್ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ. ಎಲ್ಲ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಅದು ಕಡವಿ ಹೋಗುವಂಥ ಸಾಮರ್ಥ್ಯ ಅನ್ಯ ಭಾಷೆಯ ಪ್ರಾರ್ಥನೆಗೆ ಉಂಟು ಪ್ರೇರೆ. ಮೂರನೇ ಆಯುಧವಾಗಿದೆ ದೇವರನ್ನು ಬುದ್ಧಿಯಿಂದ ಸ್ತುತಿ ಪದಗಳಿಂದ ಸ್ತುತಿಸುವವರಾಗಬೇಕು, ಆರಾಧಿಸುವವರಾಗಬೇಕು, ಕೊಂಡಾಡುವವರಾಗಬೇಕು. ನಾಲ್ಕನೇ ಆಯುಧವಾಗಿದೆ ಪ್ರೇರೆ ಅವಿಧೇಯತೆಗೆ ಶಿಕ್ಷೆ ಮಾಡಬೇಕು ಅಂದರೆ ದೇವರ ವಾಕ್ಯಕ್ಕೆ ಅವಿಧೇಯರಾಗದೆ ವಾಕ್ಯಕ್ಕೆ ವಿಧೇಯರಾಗಬೇಕು. ಯಾವ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದರೂ ಆವಾಗ ನಿಮ್ಮ ಮನಸ್ಸು ನಿಮ್ಮ ಆಲೋಚನೆ ಶುದ್ಧೀಕರಿಸಬಿಡುತ್ತದೆ. ಆಗ ಶುದ್ಧವಾದ ಮನಸ್ಸು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಒಂದು ವೇಳೆ ಪ್ರೇ ಈ ನಾಲ್ಕು ಆಯುಧನ ಉಪಯೋಗ ಮಾಡೋದಿಲ್ಲವೋ ಪ್ರೇ, ಆಗ ಈ ಕೆಟ್ಟ ಆಲೋಚನೆಗಳು ಅಥವಾ ಈ ಕೆಟ್ಟ ಸ್ಮೃತಿಗಳು ಅಥವಾ ಈ ಸಂಗತಿಗಳು ನಿಮ್ಮಲ್ಲಿ ನೆಲೆಗೊಳ್ಳುತ್ತವೆ ಮತ್ತು ದೇವರ ಮುಂದೆ ನೀವು ನಿರ್ಮಲವಾಗಿ ಇರುವುದಿಲ್ಲ. ದೇವರ ಆಶೀರ್ವಾದಕ್ಕೆ ನೀವು ಅಡ್ಡಿಯಾಗ್ತೀರಿ, ದೇವರ ಕರುಣೆ ನಿಮಗೆ ಅಡ್ಡಿಯಾಗ್ತದೆ. ಅದೇ ಆಶೀರ್ವಾದ ಬೇಕಾ? ದೇವರ ಆತ್ಮಲ್ತಾನೆ ಇವತ್ತು ನಿಮ್ಮ ಮನಸ್ಸಲ್ಲಿ ಸೈತನ ತರುವಂಥ ಎಲ್ಲ ಕೆಟ್ಟ ಆಲೋಚನೆಗಳು, ಸೈತನ ಎಲ್ಲ ಜಿಗುಪುಷೆ, ನಿರಾಸೆ, ಎಲ್ಲ ರೀತಿಯ ಪಾಪದ ಸಂಗತಿಗಳು, ಎಲ್ಲ ರೀತಿಯ ಕೆಟ್ಟ ವ್ಯಭಿಚಾರ ಅಂತೆಲ್ಲ ಆಲೋಚನೆಗಳು ಬರೋ ಇಮ್ಮಿಡಿಯೇಟ್ ಪ್ರೇ ಈ ನಾಲ್ಕು ಐದು ಒಂದು ಆಯುಧವಾಗಿದೆ. ಕಂಟಿನ್ಯೂಸ್ ಇದರ ವಾಕ್ಯವನ್ನು ಮಾತನಾಡಬೇಕು, ಗಟ್ಟಿ ಗಟ್ಟಿ ಓದಬೇಕು, ಹರಿಕೆ ಮಾಡಬೇಕು. ಅದರಲ್ಲಿ ಆಗಲ್ಲ ಎರಡನೇ ಅನ್ಯ ಭಾಷೆ ಗಟ್ಟಿ ಗಟ್ಟಿ ಪ್ರಾರ್ಥನೆ ಮಾಡಬೇಕು. ಮೂರನೇ ಆಯುಧವಾಗಿದೆ ಸ್ತುತಿ ಆರಾಧನೆ ಮಾಡಬೇಕು. ನಾಲ್ಕನೇ ಆಯುಧವಾಗಿದೆ ದೇವರ ಬಗ್ಗೆ ವಿಧಾನ. ಈ ನಾಲ್ಕು ಆಯುಧನ ಉಪಯೋಗ ಮಾಡುವಾಗ ಅಪ್ಪ ಎಲ್ಲ ಕೋಟೆಗಳನ್ನು ಕೊಂದೊಂದು ಕಡವೆ ಹಾಕಿತೀರಿ, ಎಲ್ಲ ಅವಿಧ್ಯತೆಗೆ ಶಿಕ್ಷೆ ಮಾಡ್ತೀರಿ, ಮತ್ತು ಮನಸ್ಸು ವಿಧೇಯತೆಗೆ ಒಪ್ಪಿಸಿಕೊಡುವಾಗ ಅಲ್ಲಿ ಪರಿಶುದ್ಧತೆ ಬರುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತಿದ್ರೆ ಎ ಪೇಜ್ ದೇವರಿಗೆ ಬಂದ ಪತ್ರಿಕೆ ಐದನೇ ಆದಿನಲ್ಲಿ 27ನೇ ವಾಕ್ಯ ಎ ಪೇಜ್ 5:27 ಅದನ್ನು ಕಲಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮುಲ್ಲದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಪ್ರೇ ಅಪ್ಪಸ ಪಾಲು ಹೇಳ್ತಾನೆ, ನೀವು ಈ ಟಿವಿ ಮಾಧ್ಯಮದಲ್ಲಿ ಕೇಳುವಂಥ ಈ ಸಂದೇಶದಲ್ಲಿ ಪವಿತ್ರಾತ್ಮ ಅಭಿಷೇಕ, ಪವಿತ್ರಾತ್ಮ ಶಕ್ತಿ ಪ್ರೇ ಈ ವಾಕ್ಯದಲ್ಲಿ ನೆಲೆಗೊಂಡಿದೆ ಪ್ರೇ. ಈ ಸಂದೇಶ ಕೇಳಿ ಅದನ್ನು ಮರೆತು ಬಿಡದೆ ಅದಕ್ಕೆ ನಾವು ವಿಧಿರಾಗುತ್ತಿರೋ. ವಿಧಿರಾಗುವಾಗ ಅಪ್ಪಸ ಪಾಲು ಹೇಳ್ತಾನೆ, ನಿಮ್ಮ ಮನಸ್ಸಿನ ಕಲಂಕ, ನಿಮ್ಮ ಸುಕ್ಕು ಮತ್ತು ಎಲ್ಲ ಕಲಂಕವನ್ನು, ಎಲ್ಲ ಸುಕ್ಕು, ಎಲ್ಲ ಕೋಟೆ, ಎಲ್ಲ ಕೊತ್ತಲುಗಳು ಅದು ಕಡವೆ ಹಾಕುವ ಸಾಮರ್ಥ್ಯ ಪ್ರೇರೆ. ನೀವು ಕೇಳುವಂಥ ವಾಕ್ಯ ಕೇಳಿ ವಿಧೇಯರಾಗುವಾಗ ಈ ಆಯುಧವು ಅಪ್ಪಸ ಪಡುತ್ತದೆ. ಈ ಆಯುಧವು ನಿಮ್ಮ ಮನಸ್ಸು ಕೋಟೆ ಕೊಂದ ಕಡವೆ ಹಾಕ್ತದೆ, ಎಲ್ಲ ಆಯುಧತೆಗೆ ಶಿಕ್ಷೆ ಮಾಡ್ತದೆ, ಮತ್ತು ನಿಮ್ಮ ಮನಸ್ಸಿನಲ್ಲಿ ಪರಿಪೂರ್ಣ ಶುದ್ಧವಾದ ಮನಸ್ಸು, ಶುದ್ಧವಾದ ಮನಸ್ಸಾಕ್ಷಿ, ನಿಮ್ಮ ಮನಸ್ಸು ಪರಿಪೂರ್ಣ ಪವಿತ್ರಾತ್ಮನ ಹತೋಟಿಗೆ ಬಂದು ವಿಧೇಯತೆಗೆ ನೀವು ಒಪ್ಪಿಸಲ್ಪಡ್ತೀರಿ. ಈ ರೀತಿ ಮಾಡುವಾಗ ಪ್ರೇರೆ ನಿಮ್ಮ ಹೃದಯವು ನಿರ್ಮಲವಾಗುತ್ತದೆ, ನೀವು ಧನ್ಯರಾಗ್ತೀರಿ, ದೇವರ ಪ್ರಸನ್ನತೆ, ದೇವರ ಆತ್ಮನ ಸ್ವರ ಕೇಳಿಕ್ಕೆ ನಿಮ್ಮ ಕಿವಿಗೆ ಚುರುಕಾಗುತ್ತೆ, ಪವಿತ್ರಾತ್ಮನ ಪ್ರಸನ್ನ ಅದೇ ಪ್ರತಿ ಗಳಿಗೆನೂ ಅನುಭವ ಮಾಡ್ತೀರಿ. ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಪ್ರಾರ್ಥನೆ ಇದ್ದರು ಉತ್ತರ ಕೊಡುತ್ತೆ. ಯಾಕೆಂದರೆ ಒಂದನೇ ಯೋಹಾನ ಬರೆದ ಪತ್ರಿಕೆ ಮೂರನೇ ಆದಿಯಲ್ಲಿ 21:22 ಫಸ್ಟ್ ಜಾನ್ಸ್ ಆಫ್ 3:21-22 ಅಲ್ಲಿ ಹೀಗೆ ಉಂಟು ಪ್ರೇರೆ, ನಿಮ್ಮ ಹೃದಯವು ನಿಮಗೆ ದೋಷಿ ಒಂದು ತಿರುಪು ಕೊಡದಿದ್ದರೆ ದೇವರು ನಿಮಗೆ ಧೈರ್ಯ ಉಂಟು ಪ್ರೇರೆ. ಒಂದು ವೇಳೆ ನಿಮ್ಮ ಮನಸ್ಸು ನಿಮಗೆ ತಿರುಪು ಕೊಟ್ಟರೆ ನಿಮಗೆ ಪ್ರಾರ್ಥನೆಗೆ
ನಮಗೆ ಅಡ್ಡಿ ಆಗ್ತದೆ. ಅಪ್ಪಸ್ಲ ಯೋನತನೆ ಮತ್ತು ನಾವು ಆತನ ಆಜ್ಞೆ ಕೈಕೊಂಡಿದ್ದು ಆತನಿಗೆ ಮೆಚ್ಚಿದ ಕಾರ್ಯ ಮಾಡುವುದರ ಏನು ಬೀಡಿಕೊಂಡರು ನಿಮ್ಮೆಲ್ಲ ಪ್ರಾರ್ಥನೆ ತಗೊಳ್ಳೋಣಾಗಿದ್ದಾನೆ. ದೇವನ ಸ್ತೋತ್ರವಾಗಿದೆ. ಪ್ರಾರ್ಥನೆ ಮಾಡೋಣ. ತಂದೆಯವರಿನ ಸ್ತೋತ್ರ ದೇವರನ್ನು ಕೊಂಡಾಡ್ತಾನೆ. ದೇವಿ ಸಂದೇಶಗಳ ಪ್ರತಿಯೊಬ್ಬ ವೀಕ್ಷಕರು ದೇವ ತಮ್ಮ ಮನಸ್ಸಿನಲ್ಲಿ ತಮ್ಮ ಆಲೋಚನೆ ನಿರ್ಮಲವಾಗಿರುವುದಕ್ಕೆ ನೀನು ಕಲಿಸಿಕೊಟ್ಟ ಪ್ರಕಾರ ಇನ್ನ ಜನರು ಈ ಆಯುಧಗಳನ್ನು ಉಪಯೋಗಿಸಿಕೊಂಡು ಅವರು ನಿರ್ಮಲ ಚಿತ್ತವನ್ನು ಕಾಪಾಡಿ ಕೃಪೆ ಕೊಟ್ಟು ಈ ಎಲ್ಲ ವೀಕ್ಷಕರನ್ನು ಆಶೀರ್ವಾದ ಮಾಡಬೇಕು. ಅವರ ಮೇಲಿನ ಕರುಣೆ ತೋರಿಸಬೇಕು. ಅವರೆಲ್ಲ ಪ್ರಾರ್ಥನೆ ಉತ್ತರ ಕೊಡಬೇಕು. ಅವರಿನ ಪ್ರಸನ್ನತೆಯಿಂದ ತುಂಬಿಸಬೇಕನ್ನು ಬೇಡಿಕೊಳ್ತಾನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಸ್ತುತಿ ಸ್ತುತಿ.